ಮಡಿಕೇರಿಯಲ್ಲಿ ಇದುವರೆಗೂ ಕಾಣದಿದ್ದ ವಿಸ್ಮಯಕಾರಿ ಕೀಟಗಳು ಕಾಣಿಸಿಕೊಂಡಿವೆ. ಮರವೊಂದನ್ನು ಸಂಪೂರ್ಣವಾಗಿ ಆಕ್ರಮಿಸಿರುವ ಈ ವಿಚಿತ್ರ ಕೀಟಗಳು ಕ್ರಮೇಣ ಸುತ್ತಮುತ್ತಲಿನ ಪರಿಸರ ಮತ್ತು ಮನೆಗಳಲ್ಲೂ ಕಾಣಿಸಿಕೊಳ್ಳುತ್ತಿವೆ. ಎವಿ ಶಾಲೆ ಸಮೀಪದ ರಸ್ತೆ ಬದಿಯ ಮರವೊಂದು ಶ್ವೇತವರ್ಣ ಬಳಿದಂತೆ ಕೋಟ್ಯಾಂತರ ಕೀಟಗಳಿಂದ ತುಂಬಿ ಹೋಗಿದೆ. ಪ್ಲಾಂಥೋಪರ್ ನಿಮ್ಸ್ ಎಂದು ಕರೆಯಲಾಗುವ ಈ ಕೀಟಗಳು ಮಿಡತೆಯ ರೀತಿಯಲ್ಲೇ ಜಿಗಿಯುತ್ತದೆ. ಕೃಷಿ ಮತ್ತು ತೋಟಗಾರಿಕಾ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕಿದೆ. ಹಾಲಿವುಡ್ ಸಿನಿಮಾ ಅವತಾರ್ನಲ್ಲಿ ಶ್ವೇತ ಬಣ್ಣದ ಪುಟ್ಟ ಕೀಟವೊಂದು ಗಾಳಿಯಲ್ಲಿ ತೇಲುತ್ತಾ ಹಾರುತ್ತಿರುವುದನ್ನು ನೀವು ನೋಡಿರಬಹುದು. ಯವ್ವಾಳಿಗೆ ಅತ್ಯಂತ ಆಪ್ತವಾದ ಆ ಕೀಟವೇ ಪಾಂಡವರ ಮತ್ತು ನಾವಿಗೆ ಮಾರ್ಗದರ್ಶನ ಮಾಡುತ್ತಿತ್ತು. ಯವ್ವಾಳು ಜೈವಿಕ ಶಕ್ತಿಯನ್ನು ಕೂಡ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಳು ಎಂದೇ ನಾವಿ ಜನ ನಂಬಿದರು. ಇದು ಸಿನಿಮಾ ದೃಶ್ಯ. ಆದರೆ ಇಂತಹದ್ದೇ ವರ್ಗಕ್ಕೆ ಸೇರಿದ ಅಪರೂಪದ ಕೀಟ ಪ್ರಭೇದವೊಂದು ಅಸ್ತಿತ್ವದಲ್ಲಿದೆ ಎಂಬುದು ಸತ್ಯ. ವಿಶೇಷವೆಂದರೆ ಮಡಿಕೇರಿಯಲ್ಲೂ ಈ ಕೀಟ ಪ್ರತ್ಯಕ್ಷವಾಗಿ ಜನರನ್ನು ಹೌಹಾರುವಂತೆ ಮಾಡಿದೆ. ಎವಿ ಶಾಲೆ ಸಮೀಪದ ರಸ್ತೆ ಬದಿಯ ಮರವೊಂದರಲ್ಲಿ ಕೋಟ್ಯಾಂತರ ಕೀಟಗಳು ಕಾಣಿಸಿಕೊಂಡಿವೆ. ಅಷ್ಟೇ ಅಲ್ಲ, ಕೀಟಗಳು ಮರವನ್ನು ಸಂಪೂರ್ಣ ಆವರಿಸಿ ಸಮೀಪದ ಗಿಡಮರಗಳಿಗೂ ವಿಸ್ತರಿಸುತ್ತಿವೆ. ಅಲ್ಲದೆ ರಸ್ತೆ ಬದಿಯ ಮನೆಗಳಿಗೂ ಧಾಂಗುಡಿ ಇಡಲು ಆರಂಭಿಸಿವೆ. ಶ್ವೇತವರ್ಣದ ಭಾರೀ ಸಂಖ್ಯೆಯ ವಿಚಿತ್ರ ಕೀಟಗಳು ಮರ, ಎಲೆ, ಕಾಂಡಗಳಲ್ಲೆಲ್ಲ ತುಂಬಿಕೊಂಡಿವೆ. ತೀರಾ ಸಮೀಪದಿಂದ ನೋಡಿದರೆ ಅತ್ಯಂತ ಸುಂದರವಾಗಿರುವ ಈ ಕೀಟಗಳು ದೂರದಿಂದ ಮಾತ್ರ ಹೇಸಿಗೆ ಹುಟ್ಟಿಸುತ್ತವೆ. ಇಡೀ ಮರಕ್ಕೆ ಬಿಳಿ ಬಣ್ಣ ಬಳಿದಂತೆ ಪರಿಸರ ಗೋಚರಿಸುತ್ತಿದೆ. ವೈಜ್ಞಾನಿಕವಾಗಿ ಈ ಕೀಟವನ್ನು ಪ್ಲಾಂಥೋಪರ್ ನಿಮ್ಸ್ ಎಂದು ಕರೆಯಲಾಗುತ್ತದೆ. ಪೂರ್ಣ ಹೆಸರು ಸಿಸಿಡಿಲಸ್ ಸಿಟ್ರಸ್ ಪ್ಲಾಟಿಡ್ ಪ್ಲಾಂಥೋಪರ್ ಮೆಟ್ಕಲ್ಫಾ ಪ್ರಿನೋಸಾ. ಗಿಡಗಳು ಮತ್ತು ಮರಗಳ ಮೇಲೆ ಮಿಡತೆಯ ರೀತಿಯಲ್ಲಿ ಇವು ಜಿಗಿಯುತ್ತವೆ. ಈ ಚಾತುರ್ಯದಿಂದಲೇ ಪ್ಲಾಂಥೋಪರ್ ಎಂಬ ಹೆಸರು ಬಂದಿದೆ. ವಾಸ್ತವವಾಗಿ ಅತ್ಯಂತ ನಿಧಾನಗತಿಯಲ್ಲಿ ನಡೆಯುವ ಇವು ಎಲ್ಲೂ ಕೂಡ ಎದುರಾಳಿಯನ್ನು ಆಕರ್ಷಿಸುವುದಿಲ್ಲ. ಎಲೆಗಳನ್ನು ತಿನ್ನುವ ಈ ಕೀಟಗಳು ವಿಶ್ವಾದ್ಯಂತ ಹರಡಿವೆ. ವಿಶೇಷವೆಂದರೆ ಕೆಲವು ವರ್ಗಗಳನ್ನು ಮಾತ್ರ ವಿನಾಶಕಾರಿ ಕೀಟಗಳೆಂದು ಪರಿಗಣಿಸಲಾಗಿದೆ. ಪ್ಲಾಂಥೋಪರ್ಸ್ ಕೀಟಗಳು ತಮ್ಮ ಹೊಟ್ಟೆ ಮತ್ತಿತರ ಭಾಗಗಳಿಂದ ಒಂದು ರೀತಿಯ ಮೇಣದಂತಹ ರಾಸಾಯನಿಕವನ್ನು ಉತ್ಪತ್ತಿ ಮಾಡುತ್ತವೆ. ಈ ಮೇಣವು ನೀರಿನಿಂದ ಒದ್ದೆಯಾಗದಂತೆ ಮತ್ತು ಇತರೆ ಕೀಟಗಳನ್ನು ಸೆಳೆದು ಭಕ್ಷಿಸಲು ನೆರವಾಗುತ್ತವೆ. ಈ ಕೀಟಗಳು ಸಸ್ಯಗಳಲ್ಲಿ ಸೇರಿಕೊಂಡು ಅವುಗಳ ಶಕ್ತಿ ಕುಂದಿಸುವುದಲ್ಲದೆ ಕೆಲವೊಮ್ಮೆ ಇಡೀ ಗಿಡವನ್ನೇ ನಾಶ ಮಾಡಬಲ್ಲವು. ಮೇಣದಂತಹ ರಾಸಾಯನಿಕವು ಎಲೆ, ಕಾಯಿ, ಹಣ್ಣುಗಳ ಗುಣಮಟ್ಟ ಕುಗ್ಗಿಸುತ್ತವೆ. ಈ ಕೀಟಗಳ ತಲೆಯಿಂದ ಆಂಟೆನದಂತಹ ರಚನೆ ಇದೆ. ಲಿಂಬೆ, ಕಿತ್ತಳೆ, ದ್ರಾಕ್ಷಿ ಇತ್ಯಾದಿ ಹುಳಿ ಜಾತಿಯ ಮರಗಿಡಗಳಲ್ಲಿ ಈ ಕೀಟಗಳು ಕಂಡುಬಂದರೂ ಕಾಡು ಮರ, ಪೊದೆಗಳಲ್ಲೂ ಇರುತ್ತವೆ. ಭಾರತದ ಮಾಂಡುಲ್ಕಿರಿ ವನ್ಯಜೀವಿ ಪ್ರಾಜೆಕ್ಟ್ ಕೂಡ ಈ ಕೀಟಗಳ ಬಗ್ಗೆ ಪ್ರಸ್ತಾಪಿಸಿದೆ. ಮಡಿಕೇರಿಯಲ್ಲಿ ಕಾಣಿಸಿಕೊಂಡಿರುವ ಈ ಕೀಟಗಳು ಕ್ರಮೇಣ ಸಮೀಪದ ತೋಟಗಳಿಗೂ ಹರಡುವ ಸಾಧ್ಯತೆ ನಿಚ್ಚಳವಾಗಿವೆ. ಕೃಷಿ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸುವ ಅಗತ್ಯವಿದೆ. ಜೀವನ್ ಮತ್ತು ಸಂತೋಷ್, ಚಿತ್ತಾರ ನ್ಯೂಸ್, ಮಡಿಕೇರಿ.